ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಕೆಸಿಟಿ ಬಗ್ಗೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ನಾನು ಇವತ್ತಿನ ವಿಡಿಯೋದಲ್ಲಿ ಕೆಸಿಟಿ ಆಪ್ಷನ್ ಎಂಟ್ರ್ ಬಗ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಟ್ರಿಕ್ಸ್ ಮತ್ತು ಸ್ವಲ್ಪ ಇನ್ಫಾರ್ಮೇಷನ್ ಸ್ಟ್ರಾಟಜಿಗಳನ್ನು ಕೊಡ್ತೇನೆ. ಈ ಸ್ಟ್ರಾಟಜಿ ನೀವು ಫಾಲೋ ಮಾಡಿದ್ರೆ ನೀವು ಆರಾಮಾಗಿ ಒಳ್ಳೆಯ ಕಾಲೇಜನ್ನ ಪಡೆಯಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲೇ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ಕೆಸಿ ಆಪ್ಷನ್ ಎಂಟ್ರಿ ಕೂಡ ಮಾಡ್ತಾ ಇದ್ದೀರಾ? ಎಲ್ಲರೂ ಕೂಡ ಮಾಡ್ತೀರಾ? ಆಪ್ಷನ್ ಎಂಟ್ರಿ ಮಾಡೋದು ಹೇಗೆ ಅಂತ ಆಲ್ರೆಡಿ ತಿಳ್ಕೊಂಡಿದ್ದೀರಾ ಅನ್ಕೋತೀನಿ. ಓಕೆ, ಬಟ್ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ನಿಮಗೆ ಇನ್ ಕೇಸ್ ಎಲ್ಲ ಆಪ್ಷನ್ ಎಂಟ್ರಿ ಕೂಡ ಬಿಟ್ಟಿದ್ದಾರೆ. ಇಂಜಿನಿಯರಿಂಗ್ ಆಗಿದ್ದು ಬಿ ಫಾರ್ಮಾ, ಡಿ ಫಾರ್ಮಾ, ವೆಟರ್ನರಿ ಎಲ್ಲ ಕೂಡ ಯಾವ್ಯಾವ ಅವೈಲೇಬಲ್ ಇದೆ ಸದ್ಯಕ್ಕೆ ಅದು ಬಿಟ್ಟಿದ್ದಾರೆ. ಈಗ ಎಲ್ಲದಕ್ಕೂ ಅಪ್ಲೈ ಮಾಡ್ಬೋದು, ಮತ್ತು ಸಪ್ರೇಟಾಗಿ ಅವರು ಬಿಡೋಕೆ ಹೋಗಲ್ಲ. ಇನ್ ಕೇಸ್ ನೀಟ್ ರಿಲೇಟೆಡ್ ಬಿಟ್ಟು ಈಗ ಸಿ ಇ ಟಿ ರಿಲೇಟೆಡ್ ಯಾವ್ದು ಬರ್ತವೆ, ಯಾವ್ಯಾವ ರಿಸಲ್ಟ್ ಟ್ರಾನ್ಸ್ಮಿಟ್ ಮಾಡಿದ್ದಾರೆ ಅದೆಲ್ಲನೂ ಕೂಡ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಕಾಲಮ್ ಇರುತ್ತೆ, ಆ ಕಾಲಮಲ್ಲಿ ನಿಮಗೆ ನೋಡಿ ಗೊತ್ತಾಗುತ್ತೆ ನೀವು ಯಾವುದಕ್ಕೆ ಬೇಕು ಅದಕ್ಕೆ ಅಪ್ಲೈ ಮಾಡ್ಬೋದು. ಅದಾದ ಮೇಲೆ ಲಿಸ್ಟ್ ಆಫ್ ಕಾಲೇಜ್ಗಳು ಬರ್ತವೆ, ನೀವು ಲಿಸ್ಟ್ ಆಫ್ ಕಾಲೇಜಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದು ನಿಮಗೆಲ್ಲರಿಗೂ ಕಾಮನ್ ಆಗಿ ಗೊತ್ತಿರೋ ವಿಷಯ. ಬಟ್ ಕಾಲೇಜ್ ಸೆಲೆಕ್ಟ್ ಮಾಡಬೇಕಾದ್ರೆ ನಿಮಗೊಂದು ಪ್ರಿಯಾರಿಟಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಹೀಗೆ ಪ್ರಿಯಾರಿಟಿ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ನೀವು ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡಬೇಕು. ಓಕೆ, ನೀವು ಮಾಡಬೇಕು, ಎಲ್ಲರೂ ಕೆ ಸಿ ಟಿ ವಿದ್ಯಾರ್ಥಿಗಳು ಕೂಡ ಕಾಲೇಜ್ ಸೆಲೆಕ್ಟ್ ಮಾಡಬೇಕು. ನಿಮಗೆ ಪ್ರಿಯಾರಿಟಿ, ನಿಮ್ಮದು ಪ್ರಿಯಾರಿಟಿ ಯಾವುದು ಅಂತ ನೀವು ತಿಳ್ಕೊಬೋದು. ಫಾರ್ ಎಕ್ಸಾಂಪಲ್ ಬಂದುಬಿಟ್ಟು ಇನ್ ಕೇಸ್ ನಿಮ್ಮ ಪ್ರಿಯಾರಿಟಿ ಬಂದುಬಿಟ್ಟು ನಿಮ್ಮ ಹತ್ರ ಜಾಸ್ತಿ ಅಂದರೆ ನೀವು ಸ್ವಲ್ಪ ಫ್ಯಾಮಿಲಿ ಅಷ್ಟು ರಿಚ್ ಇರಲ್ಲ, ನೀವು ಬಡವರಾಗಿರ್ತೀರ ಅಂದರೆ ನಿಮ್ಮ ಫ್ಯಾಮಿಲಿ ಬದ್ದು ನೀವು ರಿಚ್ ಇರಲ್ಲ ಅನ್ಕೇತ. ಓಕೆ, ನಿಮಗೆ ಜಾಸ್ತಿ ಫೀಸ್ ಕಟ್ಟೋಕ್ಕಾಗೋದಿಲ್ಲ, ಆಗ ನಿಮ್ಮ ಪ್ರಿಯಾರಿಟಿ ಏನಾಗಿರುತ್ತೆ ಅಂದರೆ ಓನ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಪ್ರಿಯಾರಿಟಿ ಆಗಿರುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ನೀವು ರಿಚ್ ಇದ್ದರೆ ನಿಮಗೆ ದುಡ್ಡು ಕಟ್ಟಬೇಕು ಅಂದರೆ ನಿಮ್ಮದು ಪ್ರಿಯಾರಿಟಿ ಅಂದ್ಬಿಟ್ಟು ಬೋತ್ ಆಗಿರುತ್ತೆ ಅನ್ಕೋತೀನಿ. ಇನ್ ಕೇಸ್ ಇನ್ನೂ ಕೂಡ ಇದ್ದರೆ ನಿಮಗೆ ಗುಡ್ ಎಜುಕೇಷನ್ ಸಿಗುತ್ತೆ, ಗುಡ್ ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಇನ್ನೂ ಕೂಡ ಪ್ರೈವೇಟ್ ಕಾಲೇಜಸ್ ಅಂತ ಇರುತ್ತೆ. ಇದು ನಿಮ್ಮ ಪ್ರಿಯಾರಿಟಿ ಆಗಿರುತ್ತೆ. ಈ ಪ್ರಿಯಾರಿಟಿನ ನೀವು ಮೇಯ್ನ್ ಆಗಿ ನೋಡ್ಕೋಬೇಕಾಗುತ್ತೆ. ಇನ್ನು ಕೆಲವು ವಿದ್ಯಾರ್ಥಿಗಳ ಪ್ರಿಯಾರಿಟಿ ಏನಾಗಿರುತ್ತೆ ಅಂದರೆ ಒಂದು ಟಾಪ್ ಕಾಲೇಜಸ್ಗಳಾಗಿರುತ್ತೆ. ಇನ್ನು ಕೆಲವು ವಿದ್ಯಾರ್ಥಿಗಳ ಪ್ರಿಯಾರಿಟಿ ಏನಾಗಿರುತ್ತೆ ಅಂದರೆ ಸಮ್ ಪರ್ಟಿಕ್ಯುಲರ್ ಕೋರ್ಸ್ಗಳಾಗಿರ್ತವೆ. ಫಾರ್ ಎಕ್ಸಾಂಪಲ್, ನಂಗೆ ಮೆಕ್ಕೆ ಬೇಕು ಅನ್ನೋರು ಇರ್ತಾರೆ, ಕೆಲವೊಂದು ವಿದ್ಯಾರ್ಥಿಗಳು ನಮಗೆ ಸಿ ಎಸ್ ಬೇಕು ಅಂತಲೇ ಇರ್ತಾರೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ಇಸಿನೇ ಬೇಕು ಅನ್ಕೊಂಡಿರ್ತಾರೆ, ಕೆಲವೊಂದು ವಿದ್ಯಾರ್ಥಿಗಳಿಗೆ ನಾವು ಇದನ್ನೇ ಮಾಡಬೇಕು ಅಂದ್ಕೊಂಡಿದ್ದೀನಿ, ಬೇರೆ ಯಾವುದು ಮಾಡಬೇಕಲ್ಲ ಅಂತ ಇರ್ತಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಏನಂದರೆ ಯಾವ ಸಿಕ್ಕರೂ ಓಕೆ ಅಂತ ಇರುತ್ತೆ. ಇದು ನಿಮ್ಮ ಪ್ರಿಯಾರಿಟಿ ಆಗಿರುತ್ತೆ, ನಿಮಗೆ ಗೊತ್ತಿರೋಗೆ. ಈ ಪ್ರಿಯಾರಿಟಿ ಮೇಲೆ ನೀವು ಒಂದು ನೋಟ್ ಡೌನ್ ಮಾಡಬೇಕಾಗಿರುತ್ತೆ. ಇನ್ ಕೇಸ್ ಲೀಸ್ಟ್ ಆಫ್ ಟಾಪ್ ಕಾಲೇಜಸ್ ಅಂದರೆ ನಿಮಗೆ ಟಾಪ್ ಕಾಲೇಜಸ್ ಯಾವ್ಯಾವ ಇದ್ದಾವೆ, ಅದರ ಫೀಸ್ ರಿಲೇಟೆಡ್ ಇಶ್ಯೂಗಳೆಲ್ಲ ನಿಮಗೆ ಆಲ್ರೆಡಿ ಈಸಿಯಾಗಿ ಅವೈಲೇಬಲ್ ಇದೆ. ಇನ್ನು ಒಂದು ನೀವು ಗೂಗಲ್ಗೆ ಹೋಗ್ಬಿಟ್ಟು ಒಂದು ಜಸ್ಟ್ ನಿಮ್ಗೆ ಟೈಪ್ ಮಾಡಿ ಟಾಪ್ ಕಾಲೇಜಸ್ ಯಾವುದು, ಅದ್ರ ಫೀಸ್ ಏನು ಎಲ್ಲ ಗೊತ್ತಾಗುತ್ತದೆ. ಇನ್ನು ಟಾಪ್ ಕಾಲೇಜಸ್ನ ನೀವು ಸಿಕ್ಕಿದ್ರೆ ನೀನು ನೋಟ್ ಡೌನ್ ಮಾಡ್ಕೊಬಿಟ್ಟು ನೀವು ಅದನ್ನು ಎಂಟ್ರಿ ಮಾಡ್ಕೋಬೋದು. ಅಂತಂದು ಕೆ ಸಿ ಟಿಲಿ ನೀವು ಹೋದಾಗ ಅಲ್ಲಿಗೆ ಗೊತ್ತಾಗುತ್ತೆ ಟಾಪ್ ಕಾಲೇಜಸ್ಗಳು ಲೀಸ್ಟ್ಗಳಿರ್ತವೆ, ಇನ್ಕ್ಲೂಡಿಂಗ್ ಫೀಸ್ ಕೂಡ ಇರ್ತವೆ, ನೀವು ನೋಡ್ಬೋದು. ನನ್ನ ಸ್ಟ್ರಾಟಜಿ ಬೆಸ್ಟ್ ಟಿಪ್ಸ್ ಏನಂದರೆ ನೀವು ಅಪ್ಲೈ ಮಾಡಬೇಕಾದ್ರೆ ನೋಡ್ಕೊಂಡು ಮಾಡಿ, ಇನ್ ಕೇಸ್ ನಿಮಗೆ ಯಾವ ಬ್ರಾಂಚ್ ಬೇಕು ಅಂದರೆ ನಿಮಗೆ ಇನ್ ಕೇಸ್ ಸಿ ಎಸ್ ಆರ್ ಇ ಸಿ ಬೇಕಾಗಿದ್ರೆ ನೀವು ಸಿ ಎಸ್ ಇ ಸಿಗೆ ಮಾತ್ರ ಅಪ್ಲೈ ಮಾಡಿ, ಬೇರೆದಕ್ಕೆಲ್ಲ ಮಾಡೋಕ್ಕೋಗ್ಬೇಡಿ. ಇನ್ ಕೇಸ್ ನೋ ಯೂಸ್, ಅದರಿಂದ ಏನೂ ಉಪಯೋಗ ಇಲ್ಲ, ನಿಮಗೆ ಸಿಗೋದಿಲ್ಲ ಅಂದರೆ ಸಿಗೋದಿಲ್ಲ. ಅಪ್ಲೈ ಮಾಡಬೇಕಾದ್ರೆ ನೀವು ಯೋಚನೆ ಮಾಡಿ ನೀಟಾಗಿ ನಿರ್ಧಾರ ಕೈಗೊಳ್ಳಿ, ನಿಮಗೆ ಯಾವ ಕಾಲೇಜು ಈಸಿಯಾಗಿ ಅವೈಲೇಬಲ್ ಇದೆ. ಫಾರ್ ದರ್ ಕಟ್ ಆಫ್ ಅಂದರೆ 2020ನೇ ಕಟ್ ಆಫ್ ರಿಲೇಟೆಡು, 2020 ಅಂದರೆ ಕಟ್ ಆಫ್ ಇನ್ನೂ ಕೂಡ ಬಿಟ್ಟಿಲ್ಲ, ಫ್ಯೂಚರಲ್ಲಿ ಬಿಡ್ತಾರೆ, ನಿಮ್ಮದು ರಿಸಲ್ಟ್ ಅನೌನ್ಸ್ ಟೈಮಲ್ಲಿ ಬಿಡ್ತಾರೆ. ಬಟ್ ಇಂದಿನ ಕಟ್ ಆಫ್ ನೋಡ್ಕೊಂಡು ನಿಮಗೆ ಯಾವ ಕಾಲೇಜು ನಿಮಗೆ ಸಿಗಬಹುದು, ಈಸಿಯಾಗಿ ಸಿಗುತ್ತೆ ಅನ್ನೋದು ನೀವು ನೋಟ್ ಮಾಡೋಕ್ಕಾಗುತ್ತೆ. ನೀವು ಏನು ಮಾಡಬೇಕಾಗುತ್ತೆ ಅಂದರೆ ನಿಮಗೆ ಈಸಿಯಾಗಿ ಯಾವ ಕಾಲೇಜ್ ಸಿಗುತ್ತದನ್ನು ಫಸ್ಟ್ ಪ್ರಯಾರಿಟಿ ಕೊಡಬಾರದು. ಯಾಕೆ ಫಸ್ಟ್ ಪ್ರಯಾರಿಟಿ ಕೊಡಬಾರ್ದು ಅಂದರೆ ನಿಮಗೆ ಈಸಿಯಾಗಿ ಯಾವ ಕಾಲೇಜ್ ಸಿಗುತ್ತೆ ಅನ್ನೋದು, ಈಸಿಯಾಗಿ ಸಿಗೋದು ನಿಮಗೆ ಸಿಕ್ಕೇ ಸಿಗುತ್ತೆ. ನೀವು ಫಸ್ಟ್ ಪ್ರಯಾರಿಟಿ ಕೂಡ ಸಿಗ್ತದೆ, ಲಾಸ್ಟ್ ಪ್ರಯಾರಿಟಿ ಕೂಡ ಸಿಗ್ತದೆ. ಇನ್ ಕೇಸ್ ನೀವು ಈಸಿಯಾಗಿ ಕ್ಲೋಸ್ ಸಿಗೋ ಕಾಲೇಜ್ನ ನೀವು ಫಸ್ಟ್ ಪ್ರಯಾರಿಟಿ ಕೊಟ್ಟರೆ ಏನು ಮಾಡ್ತಾರೆ ಅಂದರೆ ಫಸ್ಟ್ ಏನಾಗುತ್ತೆ ಅಂದರೆ ಸಿಂಪಲ್ಲು ನೀವು ರ್ಯಾಂಕನ್ನು ಚೆಕ್ ಮಾಡ್ತಾರೆ, ನಿಮ್ಮ ರ್ಯಾಂಕ್ ಚೆಕ್ಔಟ್ ಆಗುತ್ತೆ ಆಟೋಮೆಟಿಕ್ಗೆ. ಅದು ನಿಮ್ಮ ಅಧಿಕಾರಿಗಳು ಮಾಡಲ್ಲ, ಅದು ಕಂಪ್ಯೂಟರ್ ಆಟೋಮೆಟಿಕ್ ಚೆಕ್ಔಟ್ ಆಗುತ್ತೆ. ಫಸ್ಟ್ ನಿಮ್ಮ ರ್ಯಾಂಕ್ ಚೆಕ್ಔಟ್ ಆಗುತ್ತೆ, ಮತ್ತು ನಿಮ್ಮ ಲೀಸ್ಟ್ ಆಫ್ ಕಾಲೇಜ್ಗಳು ನಿಮಗೆ ಯಾವ್ಯಾವ ಕಾಲೇಜ್ಗಳಿದೆ ಅದನ್ನು ಕೂಡ ಚೆಕ್ಔಟ್ ಮಾಡ್ತಾರೆ, ನಿಮ್ಮದು ಕ್ಯಾಟಗರಿ, ನಿಮ್ಮದು ಯಾವ್ಯಾವರಿಂದ ಎಷ್ಟು ಸೀಟ್ಗಳಿದೆ ಅದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರೆ. ನಂತರ ಕ್ಯಾಲ್ಕುಲೇಟ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ ಅಲ್ಲಿ ನಿಮ್ಮ ಪ್ರಿಯಾರಿಟಿ ತಕ್ಕಂಗೆ ಹೋಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಫಸ್ಟ್ ಪ್ರಿಯಾರಿಟಿ ನಿಮಗೆ ಯಾವ್ದಾದ್ರು ಟಾಪ್ ಕಾಲೇಜ್ಗಳು ಸಿಕ್ಕಿದ್ರೆ, ಯಾವುದು ಆರ್ ವಿ ಗಿರ್ವಿ ಕಾಲೇಜ್ ಕೊಟ್ಟರೆ ಅಂತೇಳಿ ಅದನ್ನು ಚೆಕ್ಔಟ್ ಮಾಡ್ತಾರೆ, ನಿಮ್ಮ ರ್ಯಾಂಕಿಗೆ ಅದು ಸಿಗಬಹುದಾ ಅಂತ ಚೆಕ್ಔಟ್ ಮಾಡ್ಕೊಂಡು ಹೋಗಿ ಬರ್ತದೆ. ನೀವು ಫಸ್ಟ್ಗೆ ಏನು ಮಾಡ್ತಿರೋದ್ರೆ ನಿಮಗೆ ಈಸಿಯಾಗಿ ಯಾವ ಕಾಲೇಜ್ ಸಿಗುತ್ತೆ ಅದನ್ನು ನೀವು ಫಸ್ಟ್ಗೆ ಕೊಟ್ಬಿಟ್ರೆ ಏನಂದರೆ ಆಟೋಮೆಟಿಕಾಗಿ ನಿಮಗೆ ಆ ಕಾಲೇಜ್ ಸೆಲೆಕ್ಟ್ ಆಗ್ತದೆ. ಯಾಕಂದರೆ ನಿಮಗೆ ನೀವು ಕೊಟ್ಟಿರೋದೇ ನೀವು ನಿಮ್ಮ ಕಟ್ ಆಫ್ ಮಾಡ್ಕೊಂಡು ಕೊಟ್ಟಿರ್ತೀರ, ನಿಮ್ಮ ರ್ಯಾಂಕಿಗೆ ಕೂಡ ಆ ಕಾಲೇಜ್ ತಕ್ಕಂಥ ರ್ಯಾಂಕಿಂಗ್ ಇರುತ್ತೆ, ನಿಮಗೆ ಆ ಕಾಲೇಜ್ ಸೆಲೆಕ್ಟ್ ಆಗ್ತದೆ. ನೀವು ಇನ್ನೂ ಕೂಡ ಆಸೆ ಇರುತ್ತೆ ನಿಮಗೆ ಈ ಕಾಲೇಜ್ ಹೆಂಗೆ ಸಿಗ್ತದೆ, ನಾನು ಇನ್ನೂ ಒಳ್ಳೆ ಕಾಲೇಜಲ್ಲಿ ಮಾಡಬೇಕಿತ್ತು ಅಂತ ಆಸೆ ಇರ್ತದೆ. ಅದು ಆದರೂ ಕೂಡ ನಿಮಗೊಂದು ಚಾನ್ಸಸ್ ಅಂತೂ ಇದ್ದೇ ಇರ್ತದೆ ಸಿಗೋಕ್ಕೆ. ಅದಕ್ಕೋಸ್ಕರ ನೀವು ನಿಮಗೆ ಯಾವ ಕಾಲೇಜ್ ಈಸಿಯಾಗಿ ಸಿಗುತ್ತದನ್ನು ಟಾಪ್ ಪ್ರಿಯಾರಿಟಿ ಕೊಡಬಾರ್ದು ಅಂತೇಳಿ ನನ್ನ ಅನಿಸಿಕೆ ಹೇಳ್ತಿದ್ದೀನಿ. ಯಾಕಂದರೆ ಇನ್ನೂ ಕೂಡ ಸೆಕೆಂಡ್ ರೌಂಡ್ ಇದೆ, ಥರ್ಡ್ ರೌಂಡ್ ಇದೆ, ಇನ್ ಕೇಸ್ ನಿಮ್ಮ ರ್ಯಾಂಕಿಂಗ್ ಕೂಡ ಚೇಂಜಸ್ ನಡೀತಾ ಇದೆ ಅಂದರೆ ಈಗ ಫಸ್ಟ್ ರೌಂಡಿಗೆ ಸೀಟಸ್
ನಿಮ್ಮ ಪ್ರಿಯರಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇದು ನನಗೆ ಇಂಪಾರ್ಟೆಂಟ್ ಟ್ರಿಕ್ಸ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಫಾರ್ ಮೋರ್ ಇನ್ಫಾರ್ಮೇಷನು ಕಮೆಂಟ್ ಮಾಡಿ ತಿಳಿಸಿ ನಾನು ವಿಡಿಯೋ ಮಾಡಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಟ್ ಕಳಿಸಿಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ.